ಇಂದಿನಿಂದ ಗುರುಸಿದ್ಧ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ನಿಮಿತ್ತ ವಿವಿಧ ಕಾರ್ಯಕ್ರಮಗಳು. ಹೌದು, ಗುರುಸಿದ್ಧ ಮಹಾಸ್ವಾಮಿಗಳ 30ನೇ ಪುಣ್ಯಸ್ಮರಣೆ ನಿಮಿತ್ತ ಹುಕ್ಕೇರಿ ತಾಲೂಕಿನ ಯಮಕನಮಡಿಯ ಹುಣಸಿಕೊಳ್ಳ ಮಠದ ಆವರಣದಲ್ಲಿ ಒಂದು ವಾರಗಳ ಕಾಲ ಹೆಬ್ಬಾಳ ಗ್ರಾಮದ ಪೂಜ್ಯ ಬಸವ ಚೈತನ್ಯರಿಂದ ಪ್ರವಚನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಸಂಜೆ 7ರಿಂದ 9ರವರೆಗೆ ನಡೆಯಲಿದೆ. ಹಾಗೂ ನಿತ್ಯ ಅನ್ನದಾನ ಸೇವೆ ಇಂದಿನಿಂದ ಆರಂಭವಾಗ್ತಿದ್ದು ಸೋಮವಾರದಂದು ಬೆಳಗ್ಗೆ ಮಹಾರುದ್ರಾಭಿಷೇಕ, 11 ಗಂಟೆಗೆ ಧರ್ಮಸಭೆ ಸೇರಿದಂತೆ ಇನ್ನು ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಈ ಭಾಗದೆಲ್ಲ ಸದ್ಭಕ್ತರು ಪಾಲ್ಗೊಳ್ಳಬೇಕೆಂದು ಶ್ರೀ ರಾಚೋಟಿ ಮಹಾಸ್ವಾಮಿಗಳು ಹೇಳಿದ್ದಾರೆ. ಬಹಳಷ್ಟು ಪ್ರಾಚೀನ ಹಾಗೂ ಪವಿತ್ರವಾಗಿರ್ತಕ್ಕಂಥ ಶ್ರೀ ಸುಕ್ಷೇತ್ರ ಹುಣಸಿಕೊಳ್ಳ ಮಠ, ಈ ಮಠದಲ್ಲಿ ಪರಮ ಪೂಜ್ಯ ಲಿಂಗೈಕ್ಯ ಸಿದ್ಧಬಸವ ಮಹಾಸ್ವಾಮಿಗಳು ಮಠವನ್ನು ಸ್ಥಾಪಿಸಿ ತದನಂತರದಲ್ಲಿ ಲಿಂಗೈಕ್ಯ ಗುರುಸಿದ್ಧ ಮಹಾಸ್ವಾಮಿಗಳವರು ಸಮಾಜಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಅಂಥ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿ ಸುಮಾರು 29-30 ವರ್ಷಗಳು ಗತಿಸಿವೆ. ತನ್ನಿಮಿತ್ತ ಬರಲಿರುವ 18ನೇ ತಾರೀಕು ಅರ್ಥಾತ್ ಸೋಮವಾರದಂದು ಶ್ರೀಮಠದ ಆವರಣದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಪರಮ ಪೂಜ್ಯರ 30ನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತನ್ನಿಮಿತ್ತವಾಗಿ ಒಂದು ವಾರ ಪರ್ಯಂತ ಹೆಬ್ಬಾಳದ ಪೂಜ್ಯ ಬಸವ ಚೇತನರಿಂದ ನಿತ್ಯ ಅಲ್ಲಮ್ಮ ಪ್ರಭುವಿನ ಚರಿತಾಮೃತ ಹಾಗೂ ಶೂನ್ಯ ಸಂಪಾದನೆಯ ಮತ್ತು ಬೆಳಗಿನ ವಚನಗಳ ವಿಶ್ಲೇಷಣೆ ವಿಚಾರವಾಗಿ ನಿತ್ಯ ಪ್ರವಚನ ಕಾರ್ಯಕ್ರಮ ಸಂಜೆ 7ರಿಂದ ರಾತ್ರಿ 9 ಗಂಟೆವರೆಗೆ ನಡೀತಾ ಇದೆ. ತದನಂತರ ಶ್ರೀಮಠದಲ್ಲಿ ನಮ್ಮ ಟ್ರಸ್ಟ್ ಕಮಿಟಿ ಎಲ್ಲರೂ ಕೂಡಿಕೊಂಡು ನಿತ್ಯ ಅನ್ನದಾನದ ಸೇವೆಯನ್ನು ಸಹಿತ ಸಲ್ಲಿಸ್ತಾ ಇದ್ದಾರೆ. ಈ ಯಾವ ಕಾರ್ಯಕ್ರಮ ನಾಳೆ ಮಂಗಳವಾರದಲ್ಲಿದೆ. ನಾಳೆದು ಅಂದರೆ ಸೋಮವಾರದಿಂದ ಪೂಜ್ಯರ ಪುಣ್ಯಸ್ಮರಣೆ, ಮುಂಜಾನೆ ಮಹಾರುದ್ರಾಭಿಷೇಕ, ಸಹಸ್ರ ಬಿಲ್ಲು ಅರ್ಚನೆಯೊಂದಿಗೆ ಪ್ರಾರಂಭವಾಗಿ ನಂತರ 10-11 ಗಂಟೆಗೆ ಧರ್ಮಸಭೆಯನ್ನು ಶ್ರೀಮಠದಲ್ಲಿ ಏರ್ಪಡಿಸಲಾಗಿದೆ. ತದನಂತರದಲ್ಲಿ ಮಹಾಪ್ರಸಾದ, ಶ್ರೀಮಠದಲ್ಲಿ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಅರ್ಪಿಸುತ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಸದ್ಭಕ್ತರು ಆಗಮಿಸಬೇಕಾಗಿ ತಿಳ್ಕೊಂಡು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಶ್ರೀಮಠದ ಭಕ್ತರು ನಾನಾ ಊರುಗಳಲ್ಲಿದ್ದಾರೆ. ಎಲ್ಲರೂ ಅವತ್ತಿನ ದಿನ ಇಲ್ಲಿಗೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮೊದಲಾದ ಕಡೆಯಿಂದಲೂ ಸಹಿತ ಈ ಯಾವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಮುಖ್ಯ ತಿಳಿಸ್ತಾರೆ. ಸರ್, ಈಗ ಧರ್ಮಸಭೆ ಅಂತಂದ್ರಲ್ಲ, ಧರ್ಮಸಭೆಗೆ ಯಾರ್ಯಾರು ಪ್ರಮುಖರು ಬರ್ಬೋದು? ಪ್ರಮುಖರು ಯಾರು ಬರೋ ಚಾನ್ಸಸ್ ಇದೆ ಧರ್ಮಸಭೆ ಕಾರ್ಯಕ್ರಮ? ಹೆಂಗಂದ್ರೆ ಹಂಗಾದ ಬಿಡಪ್ಪ ನಾವು ಯಾರನ್ನ ಯಾರು ಹೇಳಿ ಅವ್ರು ಯಾರು